ಹಲೋ, ಹಲೋ, ಒಂದ್ ಗ್ಲಾಸ್ ನೀರು ತಗೊಂಬ. ಹಲೋ, ಹಲೋ, ಹೂ ಕುಡ್ ಬಿದ್ದಾಟ್ ಇಡಿಯಟ್. ನೀ ನೀರು ತಗೊಂಬ. ಹಲೋ ಕೃಷ್ಣ, ಐ ಆಮ್ ರಾಧಾ ಹಿಯರ್. ರಾಧಾ? ಯಾರು ರಾಧಾ ಕೃಷ್ಣನಾ? ಅಲ್ಲ, ರಾತ್ರಿ ಇದಕ್ಕಿದ್ದಾಗೆ ಫೋನ್ ಮಾಡಿದ್ಯಲ್ಲ, ಅದಕ್ಕೆ ಕೇಳಿದೆ. ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಎಲ್ಲ ಚೆನ್ನಾಗಿದ್ರೆ ತಾನೆ? ಥ್ಯಾಂಕ್ ಯು. ಹಾ ಹಾ, ಹಲೋ, ಹೇಗಿದ್ದೀಯಾ? ಏನ್ ಮಾಡ್ತಿದ್ದೀಯಾ? ನಾನೊಬ್ಳೇ ಮಾಡೋದೇನಿದೆ, ದಿಂಬಿನ ಮೇಲೆ ತಲೆ ಇಟ್ಕೊಂಡು ಮಲ್ಲಿಗೆ ಹೂವಿನ ಸುವಾಸನೆ ಹೇರ್ತಾ ನಿಮ್ಮನ್ನೇ ನೆನಪು ಮಾಡ್ಕೊಳ್ತಾ ವಿರಹ ವೇದನೆ ಅನುಭವಿಸ್ತಾ ಇದ್ದೀನಿ. ಇನ್ನು ಮಲಗಿಲ್ವಾ? ಈಗ್ಲೇ ಹ್ಯಾಗ್ ನಿದ್ದೆ ಬರುತ್ತೆ. ನೀವೇನ್ ಮಾಡ್ತಿದ್ದೀರಾ? ನಂದು ಅದೇ ಸ್ಥಿತಿ. ಈಗ್ಲೇ ಬಂದಿದ್ದೀಯ? ಈಗ್ಲ. ಏನಿದ್ರು ಮನೆ ಹೊರಗಡೆ ಇದ್ದಾಗಲೇ ಪ್ಲಾನ್ ಮಾಡಬೇಕು. ಒಂದು ಸಲ ಮನೆಗೆ ಬಂದ ಅಂದ್ರೆ ಮುಗಿದೋಯ್ತು. ಅದಕ್ಕೆ ನಾಳೆ ಬರ್ತೀನಿ. ನಾಳೆನಾ? ಅಲ್ಲಿವರೆಗೂ ಹ್ಯಾಗ್ ಬದುಕಿರ್ಲಿ? ಹೋಗ್ಲಿ, ಒಂದು ಟ್ಯಾಬ್ಲೆಟ್ ಆದ್ರೂ ಕೊಡಿ. ಹೌ ಸ್ವೀಟ್. ಗುಡ್ ನೈಟ್, ಗುಡ್ ನೈಟ್. ಏ ರಾಧಾಕೃಷ್ಣ, ಅದ್ ಜ್ಞಾಪಕ ಇದೆಯಲ್ಲ, ಅದೇ ಸೇಲ್ಸ್ ಪ್ರಮೋಷನ್ ಸೆಮಿನಾರ್, ಮರಿಬೇಡ ಮತ್ತೆ. ಗುಡ್ ನೈಟ್. ರಾತ್ರಿ ಅಂತಿಲ್ಲ, ಹಗಲಂತಿಲ್ಲ, ಸೇಲ್ಸ್ ಸೇಲ್ಸ್ ಸೇಲ್ಸ್. ರುಕು ರುಕು ರುಕು, ನೀನು ಎಲ್ಲೋಗಿದ್ದೆ? ನಿನ್ಗೋಸ್ಕರ ಕಾಯ್ತಾ ಇದ್ದೆ ನಾನು. ಕಮ್ ಆನ್ ಸ್ವೀಟ್, ಒಂದ್ ಮಿನಿಟ್. ಎಲ್ಲ ನನ್ನ ಮಗನೇ ಕೈ ತೋರ್ತಾ ಇದ್ರು ಹಾಗೆ ಹೋಗ್ಬಿಟ್ಟ. ವ್ಯಾನ್ಯಾಕ್ ನಿಂತೋಯ್ತು? ಕಲರಾ? ಹಾಯ್. ಓ ಹಾಯ್, ನೀನಾ? ಓಕೆ. ಕಳ್ಳನ್ ಹಾಗ್ ಬಂದೆ? ಯಾರಾದ್ರೂ ನೋಡಿದ್ರೆ? ಇಂಥ ಮಹಾನಗರದಲ್ಲಿ ನನ್ನ ರಾಧಾ ನಿನ್ನ ಕೃಷ್ಣ ಅಂತ ಯಾರು ಗುರುತಿಸ್ತಾರೆ? ಈಗಿನ ಕಾಲದಲ್ಲಿ ಸ್ವಂತ ತಂಗಿ ಜೊತೆ ಹೋಗ್ತಾ ಇದ್ರು, ಒಳ್ಳೆ ಹಕ್ಕಿನ ಹಾರಿಸ್ಕೊಂಡು ಹೋಗ್ತಿದ್ದಾನೆ ಅಂತ ಜನ ಆಡ್ಕೋತಾರೆ. ಐ ಶುಡ್ ಯು ಬಾದರ್ ಅಬೌಟ್ ಪೀಪಲ್? ಏನೋಪ್ಪ, ಹೆಂಗಸರಿಗಿರೋ ಧೈರ್ಯ ಗಂಡಸರಿಗಿಲ್ಲದೆ ಹೋಯ್ತು. ಅದ್ ಸರಿ, ನಿನ್ನ ರಾತ್ರಿ ಯಾಕೆ ಫೋನ್ ಮಾಡಿದ್ದೆ? ನನ್ನ ನೀನ್ ಬಿಟ್ಟು ಹೋದ್ಮೇಲೆ ನಿನ್ನ ನೆನಪು ನನ್ನನ್ನು ಕಾಡ್ತಾ ಇತ್ತು, ತಡಿಯೋಕಾಗದೆ ಫೋನ್ ಮಾಡಿದೆ. ನೀನೇನೋ ಫೋನ್ ಮಾಡಿದೆ, ಅದನ್ನ ನನ್ನ ಹೆಂಡತಿ ತಗೊಂಡ್ಬಿಟ್ಲು. ಮ್ಯಾನೇಜ್ ಮಾಡೋ ಅಷ್ಟರಲ್ಲಿ ಅಬ್ಬಬ್ಬ. ಮ್ಯಾನೇಜ್ ಮಾಡಿದೆ ಏನು? ನೀನೊಬ್ಬ ಒಳ್ಳೆ ನಟ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನೆ ರಾತ್ರಿ ಫೋನ್ನಲ್ಲಿ ನನಗೆ ಟ್ಯಾಬ್ಲೆಟ್ ಕೊಡದೆ ಹೋಗಿದ್ರೆ ನನ್ನ ಸ್ಥಿತಿ ಅದೇನಾಗ್ತಿತ್ತೋ ಏನು? ನಿನ್ನ ಟ್ಯಾಬ್ಲೆಟ್ನಿಂದ ನನ್ನ ನೋವೆಲ್ಲ ಹೋಗಿ ಹಾಯಾಗಿ ನಿದ್ರೆ ಮಾಡಿದೆ. ರಾಧಾ, ನನಗೆ ಆಫೀಸಿಗೆ ಗೊತ್ತಾಯ್ತು, ನಾನು ಹೋಗ್ತೀನಿ. ಸುಂದರವಾದ ಹೆಣ್ಣು ಎದುರಿಗಿದ್ರು ನಿನ್ಗೆ ಆಫೀಸ್ ಜ್ಞಾಪಕ ಬರುತ್ತಾ? ಜ್ಞಾಪಕ ಬರದೆ ಹೋದ್ರೆ ಬದುಕೋಕಾಗತ್ತಾ? ಸಂಜೆ ಎಷ್ಟೊತ್ತಿಗೆ ಬರ್ತೀಯ? 5:55, 6ಕ್ಕೆ 5 ನಿಮಿಷ ಇರುವಾಗ. ಮೈ ಗಾಡ್, ಅಷ್ಟೊತ್ತು ಕಾಯ್ಬೇಕಾ? ನೀನ್ ಯಾಕೆ ಕಾಯ್ಬೇಕು, ನಾನೇ ಬರ್ತೀನಲ್ಲ. ಓಕೆ, ಒನ್ ಟ್ಯಾಬ್ಲೆಟ್ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಬಲ್ಲ, ಬಾಯ್ ಬಾಯ್.
ಆನೆ. ಏನದು ಹಗಲ ವೇಷ? ಮತ್ತಿನ್ನೇನು, ನಾನು ಆಗ್ಲೇ ಕೈ ತೋರಿಸಿದ್ರು ನೀನ್ ನಿಲ್ಲಿಸ್ತಿಲ್ಲ. ನನಗ್ ಗೊತ್ತು ನಿನ್ ಕಲರ್ ನೋಡಿದ ತಕ್ಷಣ ನಿಲ್ಲಿಸ್ತೀಯ ಅಂತ, ಅದಕ್ಕೆ ಸೀರೆ ಉಟ್ಕೊಂಡ್ ಬಂದೆ. ಹೋಗಣ್ವಾ? ಅವ್ವ, ನಾನ್ ನಿಮ್ ಮನೆ ಒಪ್ತಿದ್ದವಳು, ನಾನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೋಬೇಡಿ. ಇಲ್ಲ ಹೇಳು, ಹಾಲಿನಂಥ ಸಂಸಾರದಲ್ಲಿ ಉಳಿ ಇಂತೀನಿ ಅಂತ ತಿಳ್ಕೋಬೇಡಿ. ಅಯ್ಯ ಅವ್ರ ಮೇಲೆ ಯಾಕೋ ಅನುಮಾನ. ನಿಂಗೆ ಯಾಕೆ ಅನುಮಾನ ಬಂತು? ಅಯ್ಯ ಅವರು ವ್ಯಾನಲ್ಲಿ ಒಂದು ಹುಡುಗಿನ ಕರ್ಕೊಂಡು ಹೋಗ್ತಿದ್ರು. ಜಯ, ಅದಕ್ಕೆ ನಾನು ಮೊದಲೇ ಹೇಳಿದ್ದು, ತಪ್ಪು ತಿಳ್ಕೋಬೇಡಿ ಅಂತ. ಅವ್ರನ್ನ ಎಲ್ಲಿ ನೋಡ್ದೆ? ಅಲ್ಸೂರ್ ಹತ್ರ ಒಂದು ನಾಚ್ತವ. ಸರಿ ಸರಿ, ಹೋಗಿ ಕೆಲಸ ನೋಡು. ಹ್ಮ್. ಹಲೋ ರೀಟಾ, ಕಮ್ ಇನ್ ಫಾರ್ ಅ ಡಿಕ್ಟೇಷನ್. ಎಸ್ ಸರ್. ಸರ್, ಡಿಕ್ಟೇಷನ್ ತಗೊಳ್ಳಿ. ಎಸ್ ಸರ್. ಡಿಯರ್ ಸೋ ಅಂಡ್ ಸೋ, ಐ ಆಮ್ ಸಾರಿ ಟು ಬ್ರಿಂಗ್ ಟು ಯುವರ್ ನೋಟಿಸ್ ದಟ್ ಸರ್ ಸರ್ ಏನಾಯ್ತು ಸರ್? ಸೀಸರ್, ಅಲ್ಲಿ ಬ್ರೀಫ್ ಕೇಸ್ ಅಲ್ಲಿ ಕ್ಯಾಪ್ಸುಲ್ಸ್ ಇದೆ ನೋಡು. ಸರಿ ಸರ್. ಏನಾಯ್ತು ಸರ್? ಇನ್ನೇನಾಗೋದು, ಗಂಡು ಹೆಣ್ಣು ಅನ್ನೋದು ಒಂದು ರಥಕ್ಕೆ ಎರಡು ಗಾಲಿ ಇದ್ದಾಗೆ, ಎರಡು ಸರಿಯಾಗಿದ್ರೇನೆ ರಥ ಸಲೀಸಾಗಿ ಮುಂದಕ್ಕೆ ಹೋಗೋದು. ನೀವೇನ್ ಹೇಳ್ತಿದ್ದೀರೋ ನನಗೆ ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಿಲ್ವಾ? ಹೆಣ್ಣು ಅಂದ್ಮೇಲೆ ಗಂಡಿನ ನೋವು ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಸರ್. ಅಂದ್ರೆ ಹೆಣ್ಣು ಗಂಡು ಮದುವೆ ಆದ್ರೇನೆ ಸಾಲದು. ಗಂಡ ಮನೆ ಹೊರಗಡೆ ಇದ್ದಾಗಲೆಲ್ಲ ಅವನ ಮೇಲೆ ಅನುಮಾನ ಪಡೋದು, ಮನೆಗೆ ಬಂದ್ರೆ ಸಾವಿರ ಪ್ರಶ್ನೆ ಕೇಳೋದು. ಹೆಣ್ಣು ಅಂದ್ರೆ ಹೇಗಿರ್ಬೇಕು? ನಿನ್ನ ಹಾಗೆ ವಿಶಾಲ ಹೃದಯದವಳಾಗಿರ್ಬೇಕು. ಸರ್, ನೀವು ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ? ಇಲ್ಲ ಇಲ್ಲ. ತಗೊಳ್ಳಿ ಸರ್. ತಗೊಂಡಿಲ್ವಾ? ತಗೋತೀನಿ ಒಂದೊಂದಾಗಿ, ಒನ್ ಬೈ ಒನ್. ಸರ್, ನೀವು ಟ್ಯಾಬ್ಲೆಟ್ಸ್ ತಗೊಳ್ತಾರೆ, ನಾ ಬರ್ತೀನಿ. ಇವಳು ಯಾವ ಗಳಿಗೆಯಲ್ಲಿ ಹುಟ್ಟಿದ್ಲೋ. ರುಕ್ಕು ರುಕ್ಕೂ ಇಲ್ಲ, ಅವಳಿಗೆ ದಿಕ್ಕು ಇಲ್ಲ. ಏನು ಮಹಾರಾಣಿ ಅವ್ರಿಗೆ ಕೋಪ ಬಂದಾಗಿದೆ? ಸರ್ ಸರ್, ಆಮೇಲೆ ನಾನೊಂದು ಕೇಳ್ತೀನಿ, ನಿಜ ಹೇಳ್ಬೇಕು. ಮದುವೆ ಆದ ಇಷ್ಟು ವರ್ಷದ ಮೇಲೆ ನಿಜ ಹೇಳುವಂತದ್ದಿಲ್ಲ ರುಕ್ಕು. ಅಂದ್ರೆ ಇಷ್ಟು ವರ್ಷ ನಾನೆಲ್ಲ ಹೇಳಿದ್ದು ಸುಳ್ಳು ಅಂತನಾ? ಯಾವಾಗ್ಲೂ ಗಂಡ ಹೇಳೋದೇ ನಿಜ, ಜನ ಆಡ್ಕೊಳ್ಳೋದು ಸುಳ್ಳಾಗ್ಲಿ ಅಂತಾನೆ ಹೆಂಡತಿ ಕೇಳ್ಕೊಳ್ಳೋದು. ದಟ್ಸ್ ದ ವೇ ಇಟ್ ಶುಡ್ ಬಿ, ಅವಳೇ ನಿಜವಾದ ಹೆಂಡತಿ. ಅದ್ ಸರಿ, ನಿಮ್ ವ್ಯಾನ್ ಅಲ್ಲಿ ಯಾರನ್ನಾದ್ರೂ ಹತ್ತಿಸ್ಕೊಂಡ್ರ? ಯಾರನ್ನಾದ್ರೂ ಹತ್ಸಿದ್ದೆ ಅಂದ್ರೆ ಯಾರನ್ನ? ಹೆಂಗ್ಸನ್ನ ಹತ್ಸಿದ್ದೆ. ಯಾರದು? ನಿನ್ನೇ. ಅದಲ್ಲ ರೀ, ಬೇರೆ ಹೆಂಗ್ಸ್ ಜೊತೆ ಅಲ್ಸೂರಲ್ಲಿರೋ ಲಾಡ್ಜ್ ಹತ್ರ ಇದ್ರಂತೆ. ಒಂದು ಹೆಂಗ್ಸಿನ ಜೊತೆ ಅಲ್ಸೂರ್ ಲೇಖತ್ರ ನಾನಾ? ಅಲ್ಲ, ಇಂಥದನ್ನೆಲ್ಲ ಬಂದು ನಿಂಗೆ ಹೇಳೋರು ನಾನು ರಾಗಿಗುಡ್ಡ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬಂದಿರೋದನ್ನ ಹೇಳಲ್ಲ? ಇಲ್ಲ, ನೀವು ದೇವಸ್ಥಾನಕ್ಕೆ ಹೋಗಿಲ್ಲ, ಸುಳ್ಳು ಹೇಳ್ತಾ ಇದ್ದೀರಾ. ನಿನಗೆ ಕಂಡು ಕಂಡವರೆಲ್ಲ ಬಂದು ಹೇಳಿದ್ದು ನಿಜ, ನಾನು ಹೇಳಿದ್ ಸುಳ್ಳು ಅಲ್ಲ. ಕೋಪಿಸ್ಕೋಬೇಡಿ ಅಂದ್ರೆ ದೇವ್ರ ಮುಂದೆ ಪ್ರಮಾಣ ಮಾಡ್ತೀರಾ? ರುಕ್ಕು, ಈ ಕೃಷ್ಣನ ಆ ಕೃಷ್ಣನ ಮುಂದೆ ನಿಲ್ಲಿಸಿ ಪ್ರಮಾಣ ಮಾಡಿಸ್ತಿದೀಯಾ? ಆದ್ರೆ ನಿನಗೊಂದು ವಿಷಯ ಗೊತ್ತಾ ರುಕ್ಕು, ವಸುದೇವ ವಾಸುದೇವನನ್ನ ಕಂಸನ ಕಾರಾಗ್ರಹದಿಂದ ಬಿಡಿಸ್ಕೊಂಡು ಬರ್ತಿರುವಾಗ ಸುಭಾಷಿತದಲ್ಲಿ ಹೇಳಿದ್ದಾರೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂ ಚ ನಾನೃತಂ ಬ್ರೂಯಾತ್. ಅಂದ್ರೆ ಅಂದ್ರೆ ಸತ್ಯವನ್ನೇ ಹೇಳು, ಪ್ರಿಯವಾದ್ದನ್ನೇ ಹೇಳು, ಆದ್ರೆ ಅಪ್ರಿಯವಾದ ಸತ್ಯವನ್ನು ಹೇಳಬೇಡ, ಬೇಕಾದಲ್ಲಿ ಪ್ರಿಯವಾದ ಸತ್ಯವನ್ನು ಹೇಳು ಅಂತ. ಅಯ್ಯೋ, ನನಗದೆಲ್ಲ ಅರ್ಥವಾಗಲ್ಲ. ನೀವು ನನ್ನವರಾಗಿದ್ರೆ ಸಾಕು. ನಾನು ನಿನ್ನವನೇ ರುಕ್ಕು, ಇದಕ್ ಬೇಕಾದ್ರೆ ಪ್ರಮಾಣ ಮಾಡ್ತೀನಿ. ನೀನು ನಾನು ಅಲ್ಲ, ನಾನು ನಿನ್ನವನು, ಇದು ಸತ್ಯ. ಬಾ, ಇವತ್ತು ಹೊರಗಡೆ ಊಟ ಮಾಡೋಣ. ಈ ಕೃಷ್ಣ ಮದುವೆ ಆದ್ರೂ ಅವನ ಹಳೆ ಚಟ ಏನೋ ಬಿಟ್ಟೇ ಇಲ್ಲ. ಹೇಗಾದ್ರೂ ಮಾಡಿ ಅವನು ಬುದ್ಧಿ ಕಲಿಸ್ಲೇಬೇಕು, ಇಲ್ಲರ ಅವನ್ ಫ್ರೆಂಡ್ ಆಗಿ ಏನು ಉಪಯೋಗ? ಏನ್ ಮಾಡೋದು? ಸೀದಾ ಹೋಗಿ ಅವನ ಹೆಂಡತಿ ಹತ್ರ ಎಲ್ಲಾ ವಿಷಯ ಬಾಯ್ ಬಿಟ್ಬಿಡ್ತೀನಿ. ಫಿನಿಶ್.
ಓ, ಒಳಗ್ ಬನ್ನಿ. ನಮಸ್ಕಾರ. ಅವ್ರ ಆಫೀಸ್ಗೆ ಹೋದ್ರಲ್ಲ? ನಾನು ಹೋಗ್ಲಿಲ್ಲ, ನಿಮ್ ಹತ್ರನೇ ಮಾತಾಡ್ಬೇಕು. ನನ್ನ ಹತ್ರನ? ಏನ್ ವಿಷಯ? ನೋಡಿ, ನಾನು ಒಂದ್ ವಿಷಯ ಹೇಳ್ತೀನಿ, ನೀವು ಗುಂಡ್ಗೆ ಗಟ್ಟಿ ಮಾಡ್ಕೋಬೇಕು, ಎಕ್ಸೈಟ್ ಆಗ್ಬಾರ್ದು. ಇಲ್ಲ ಹೇಳಿ. ಅದು 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 ನಮ್ ಕೃಷ್ಣ. ಏನಾಯ್ತು ಅವ್ರಿಗೇನಾಯ್ತು? ನೋಡಿ ನೋಡಿ, ನೀವ್ ಎಕ್ಸೈಟ್ ಆಗ್ಬೇಡಿ, ಕೃಷ್ಣಂಗ್ ಏನು ಆಗಿಲ್ಲ. ಕೃಷ್ಣ ಇಸ್ ಓಕೆ, ಆದ್ರೆ ಅವನ್ ಬುದ್ಧಿ ನಾಟ್ ಓಕೆ. ಏನ್ ಹಾಗಂದ್ರೆ? ಅವನ್ಗೆ ಇನ್ನೊಬ್ಬ ಹೆಂಗಸಿದೆ ಸಂಬಂಧ ಇದೆ. ನೀವ್ ಹೇಳೋದೆಲ್ಲ ನಿಜನಾ? ಅಯ್ಯೋ, ಸುಳ್ಳು ಹೇಳಿ ಸ್ನೇಹಿತರ ಸಂಸಾರ ಹಾಳು ಮಾಡಕ್ಕೆ ನನ್ಗೇನ್ ಹುಚ್ಚೆ? ನಿಮ್ ಸಂಸಾರ ಚೆನ್ನಾಗಿರ್ಬೇಕು ಅಂತಾನೆ ಹೇಳ್ತಾ ಇರೋದು. ಅವನ್ಗೆ ಒಬ್ರಲ್ಲ ಬೇಕಾದಷ್ಟು ಹೆಂಗಸಿದೆ ಸಂಬಂಧ ಇದೆ. ನಾನು ಅವನ್ಗೆ ಹೇಳಿ ಹೇಳಿ, ಅಯ್ಯೋ ರುಕ್ಮಿಣಿ ಅವರೇ ಅಯ್ಯೋ, ಇಂಥ ವಿಷಯ ಡೈರೆಕ್ಟ್ ಆಗಿ ಸೆಂಟಿಮೆಂಟಲ್ ಆಗಿರೋ ಹೆಂಡತಿಗೆ ಹೇಳ್ಬಿಟ್ರೆ ಫಿನಿಶ್. ಈಗೇನ್ ಮಾಡೋದು? ಏನಾದ್ರೂ ಯೋಚನೆ ಮಾಡೋ ವಿನಯ. ಇಂಡೈರೆಕ್ಟ್ ಆಗಿ ಹೇಳಬೇಕು.